ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಸೂಪರ್ ಆಗಿರುವಂಥ ಸಾಂಬಾರು ತೋರಿಸ್ತಾ ಇದ್ದೀನಿ. ನೋಡಿ, ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ 3. ಇದನ್ನು ದೊಡ್ಡ ದೊಡ್ಡದಾಗಿ ಹೋಳುಗಳನ್ನಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದನ್ನು ಸಿಪ್ಪೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಇದಾಗಿದೆ, ಕಲರ್ ಚೇಂಜ್ ಆಗಿದೆ, ಅಲ್ಲಿ ಮಾತ್ರ ತೆಗಿತೀನಿ, ಮಿಕ್ಕಿದ ಸಿಪ್ಪೆ ತೆಗೆಯೋದಿಲ್ಲ. ನಾವು ಸಾಂಬಾರೊಳಗಡೆ ಇದು ನುಗ್ಗೆಕಾಯಿ ಎಲ್ಲ ಹೇಗೆ ತಿಂತೀವೋ ಆ ರೀತಿ ಇದನ್ನು ತಿನ್ನಬೇಕಾದ್ರೆ ಸಿಪ್ಪೆ ಸೀಪ್ಕೊಂಡು ಹಾಕ್ಬೋದು. ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗಿತಾ ಇಲ್ಲ. ವೇಸ್ಟೇಜ್ ಏನಿರುತ್ತೋ ನೋಡಿ, ಈ ಥರ ಕಲೆ ಇರುತ್ತಲ್ಲ, ಆ ಥರದ್ದು ಮಾತ್ರ ತೆಗಿತೀನಿ. ಆಮೇಲೆ ಇದರೊಳಗಡೆ ಓಟೆ ಇರುತ್ತೆ, ಆ ಓಟೆ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ, ತೊಗರಿಬೇಳೆ ಜೊತೆ ನಾನು ಈ ಸೀಮೆ ಬದನೆಕಾಯಿನ ಸಾಂಬಾರು ಮಾಡ್ತಾ ಇದ್ದೀನಿ. ಫಸ್ಟು ನಾವು ಕುಕ್ಕರಿಗೆ ತುಂಬಬೇಕು. ಕುಕ್ಕರಿಗೆ ತುಂಬಬೇಕಾದ್ರೆ ತೊಗರಿಬೇಳೆ ನೆನೆಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹೊತ್ತು ನೆನೆಯುತ್ತೆ. ಆಮೇಲೆ 2 ಹುಳಿ ಟೊಮೊಟೊ ಹಾಕ್ತಾ ಇದ್ದೀನಿ, 1 ಈರುಳ್ಳಿ, 1 ಸ್ವಲ್ಪ ತೆಂಗಿನಕಾಯಿ ತುರಿ. ಇದಷ್ಟನ್ನು ಕುಕ್ಕರಿಗೆ ಹಾಕಿ ತುಂಬಿ ನಾನು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಹೆಚ್ಚಿ, ಇದು ನೆನೆಸಿಟ್ಕೊಂಡು ಇದನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಳೆನ 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನು ಇವತ್ತು. ಸಾಧಾರಣ ಒಂದು ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡ್ತಾ ಇದ್ದೀನಿ, ತರಕಾರಿ ಎಲ್ಲ ಹಾಕ್ತಾ ಇದ್ದೀನಲ್ಲ ಆದ್ದರಿಂದ. ನೋಡಿ, 2 ಸಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಇದೊಳಗಡೆ ಏನೂ ಇಲ್ಲ, ಇವಾಗ ನೀರು ಹಾಕಿಡ್ತೀನಿ. ಇದು ಈ ತರಕಾರಿ ಎಲ್ಲ ಹೆಚ್ಚೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆನ್ಕೊಂಡಿರುತ್ತೆ. ನೋಡಿ, ಇವಾಗ ಹೋಳುಗಳನ್ನು ಇಷ್ಟಿಷ್ಟು ದೊಡ್ಡದಾಗಿ ಹೆಚ್ಕೊಂಡು, ಸಿಪ್ಪೆ ಹೆಚ್ಚಿಲ್ಲ, ವೇಸ್ಟೇಜ್ ಏನಾದರೂ ಇದ್ರೆ ಸಿಪ್ಪೆ ಅದನ್ನು ಮಾತ್ರ ಹೆಚ್ಚಿದ್ದೀನಿ. ಇನ್ನು ಮಿಕ್ಕಂತೆ ಹಾಗೆ ಹೆಚ್ಚಿದ್ದೀನಿ. ನಾವು ಸಾಗು ಎಲ್ಲ ಮಾಡಬೇಕಾದ್ರೆ ಸಿಪ್ಪೆ ಹೆಚ್ಚಿ ಸಣ್ಣದಾಗಿ ಹೆಚ್ಕೊಳ್ತೀವಿ. ಈಗ ನಾವು ದಪ್ಪ ದಪ್ಪ ಹೋಳು ಮಾಡಿರೋದ್ರಿಂದ ಸಿಪ್ಪೆ ಹೆಚ್ಚು ಅವಶ್ಯಕತೆ ಇಲ್ಲ. ಆಮೇಲೆ ಓಟೆ ಕೂಡ ಹಾಕಿದ್ದೀನಿ. ಇದನ್ನು ಕೂಡ ನೋಡಿ, ಸ್ವಲ್ಪ ಏನಾದರೂ ಕಲರ್ ಚೇಂಜ್ ಆಗಿದ್ದಿದ್ರೆ ಅದನ್ನು ತೆಗಿಬೇಕಾಗುತ್ತೆ. ನೋಡಿ, ಇಷ್ಟು ದಪ್ಪ ದಪ್ಪಾಗಿ ಹೋಳನ್ನ ಹೆಚ್ಕೊಂಡಿದ್ದೀನಿ. ಈ ರೀತಿನೇ ಹೆಚ್ಕೊಂಡ್ರೆ ಇದರಲ್ಲಿ ನಾರಿನಂಶ ಕೂಡ ಇರುತ್ತೆ, ಅದನ್ನು ನಾವು ಅಗಿದು ತಿಂದಾಗ ತಿಂದು ಮತ್ತೆ ಉಗಿಬೋದು ಸಿಪ್ಪೆನ ಊಟ ಮಾಡಬೇಕಾದ್ರೆ. ಆ ರೀತಿ ಮಾಡಿದರೆ ತುಂಬ ಒಳ್ಳೇದಿರುತ್ತೆ ಅಂತ ನಾನು ಈ ರೀತಿ ಹೆಚ್ತಾ ಇದ್ದೀನಿ. ಸಿಪ್ಪೆ ಹೆಚ್ಚೋಕೆ ಹೋಗ್ಬಿಡಿ. ಸಾಗು ಏನಾದರೂ ಮಾಡ್ಕೊಳ್ಳೋದಾದರೆ ಮಾತ್ರ ಸಿಪ್ಪೆ ಹೆಚ್ಚಿ ಸಣ್ಣ ಸಣ್ಣ ಹೋಳಾಗಿ ಹೆಚ್ಕೋಬೇಕಾಗುತ್ತೆ. ನೋಡಿ, ಸೀಮೆ ಬದನೆಕಾಯಿ ಹೋಳು ಅಥವಾ ಚಪ್ರ ಬದನೆಕಾಯಿ ಹೋಳು ಜೊತೆ ನೋಡಿ, ಇಷ್ಟು ತೆಂಗಿನಕಾಯಿ ತುರಿ, 1 ಈರುಳ್ಳಿ, ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಾಕೊಂಡಿದ್ದೀನಿ, 2 ಹುಳಿ ಟೊಮೊಟೊ. ಇಷ್ಟನ್ನು ನಾನು ಇವಾಗ ಕುಕ್ಕರಿಗೆ ತುಂಬಿಕೊಳ್ತಾ ಇದ್ದೀನಿ. ನೋಡಿ, ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ, ಇದೆಲ್ಲದನ್ನು ಕುಕ್ಕರಿಗೆ ತುಂಬ್ತಾ ಇದ್ದೀನಿ. ಇದ್ರ ಜೊತೆಗೆ ನೋಡಿ, ನೆನೆಸಿಟ್ಟೆ ಅಂತ ಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಕಾಗುವಷ್ಟು ನೀರನ್ನು ಹಾಕಬೇಕು. ಬೇಳೆ ತರಕಾರಿ ಎಲ್ಲ ಬೇಯುವಷ್ಟು ನೀರನ್ನು ಹಾಕಿದ್ದೀನಿ ಇವಾಗ. ನೋಡಿ, ಬೇಳೆ ಬೇಯಲಿಕ್ಕೆ ಅಂತ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಅರಿಶಿನ ಹಾಕೋದ್ರಿಂದ. ಅದ್ರ ಜೊತೆಗೆ ಎಣ್ಣೆ, ಅರಿಶಿನ ಮತ್ತು ಎಣ್ಣೆ. ನಾವು ಓಪನ್ ಆಗಿ ಬೇಯಿಸೋದಿದ್ರೆ ಫಸ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಮುಕ್ಕಾಲು ವಾಸಿ ಬೇಳೆ ಬೆಂದ ಮೇಲೆ ತರಕಾರಿ ಎಲ್ಲ ತುಂಬಿ, ಇದೇ ಥರ ತರಕಾರಿ ತುಂಬುವಾಗ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಬೇಯಿಸ್ತಾ ಇದ್ವಿ. ಬೇಯಿಸ್ಬಿಟ್ಟು ಆಮೇಲೆ ಅದು ಚೆನ್ನಾಗಿ ಬೆಂದ ಮೇಲೆ ನಾವು ಖಾರ ರುಬ್ಬಿ ಹಾಕ್ತಾ ಇದ್ವಿ. ಈಗ ಅಷ್ಟೆಲ್ಲ ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ ಬರೀ ಬೇಳೆನ ಬೇಯಕ್ಕಿಟ್ರೆ. ಅದಕ್ಕೆ ನಾನು ಕುಕ್ಕರಲ್ಲೇ ಒಟ್ಟಾಗಿ ಬೇಯಿಸ್ತಾ ಇದ್ದೀನಿ. ಮೊದಲು ಯಾವ ರೀತಿ ನಾವು ಸಾಂಬಾರು ಮಾಡ್ತಿದ್ವೋ ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು 3 ಅಥವಾ 4 ವಿಶಲು ಮಾಡಿಸ್ಕೊಳ್ಳೋಣ. ನೋಡಿ, ಕುಕ್ಕರ್ ಕೂಗಿದೆ, 4 ವಿಶಲು ಮಾಡಿಸ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ರುಬ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಬೇಯಲಿಕ್ಕೂ ಕೂಡ ತೆಂಗಿನಕಾಯಿ ಹಾಕಿದ್ರು ಕೂಡ ಈಗ ಇನ್ನಿಷ್ಟು ತೆಂಗಿನಕಾಯಿ ರೆಡಿ ತುರಿದಿಟ್ಕೊಂಡಿದ್ದೀನಿ. ಇಷ್ಟು ಸಾಂಬಾರ್ ಪುಡಿ, ಇಷ್ಟು ಅಚ್ಕಾರದ ಪುಡಿ. ಈ ಸಾಂಬಾರ್ ಪುಡಿಗೆ ನಾನು ಮೆಣಸಿನ್ಕಾಯಿ ಸೇರಿಸ್ದಲ್ಲೇ ಮಾಡಿರೋವಂಥದ್ದು. ಇದು ಕೂಡ ನಮ್ಮ ಚಾನಲಲ್ಲಿ ಇದೆ, ನೋಡ್ಕೊಂಡ್ಬರ್ಬೋದು ಈ ರೆಸಿಪಿನ.
ಒಂದ್ ನೋಡಿ 6 ಬೆಳ್ಳುಳ್ಳಿ ಇಳ್ಕ ತಗೊಂಡಿದ್ದೀನಿ, ಒಂದ್ ಈರುಳ್ಳಿನಲ್ಲಿ ಮುಕ್ಕಾಲು ಈರುಳ್ಳಿ ಹಸಿ ಈರುಳ್ಳಿ ತಗೊಂಡಿದ್ದೀನಿ, ಇನ್ನೊಂದು ಕಾಲು ಈರುಳ್ಳಿನ ನೋಡಿ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ನಾವು 2 ಹುಳಿ ಟೊಮೊಟೊ ಹಾಕಿದ್ದೀನಿ, ಅದ್ರ ಜೊತೆಗೆ ಇಷ್ಟು ಹುಣಸೆ ಹಣ್ಣು ರುಬ್ಲಿಕ್ಕೆ ಹಾಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡು ಇವಾಗ ನಾನು ಸಣ್ಣಗೆ ರುಬ್ಕೋಬೇಕು. ಈಗ ನೋಡಿ ಮಿಕ್ಸಿ ಜಾರಿ ಕೂಡ ರೆಡಿ ಇದೆ, ಈಗ ನಾನು ರುಬ್ಕೊಳ್ತಾ ಇದ್ದೀನಿ. ನೋಡಿ ಖಾರನ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನೈಸಾಗಿ. ನೋಡಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ. ಈಗ ಕುಕ್ಕರ್ ಕೂಡ ತಣ್ಣಗಾಗಿರುತ್ತೆ. ನೋಡಿ ಕುಕ್ಕರ್ ಕೂಡ ಪ್ರೆಷರ್ ಇಳಿದು ನೋಡಿ 4 ವಿಷಲ್ ಮಾಡಿಸ್ಕೊಂಡಿರೋದಕ್ಕೆ ಈ ರೀತಿ ಆಗಿದೆ. ನಾವೀಗ ಈ ಟೊಮೊಟೊನ ಒಂದು ಸ್ವಲ್ಪ ಎತ್ಕೊಂಡ್ಬಿಟ್ಟು ಸೌಟಲೆ ಅಥವಾ ಮಸ್ಕೋಲಲ್ಲೇ ಒಂದು ಸ್ವಲ್ಪ ಕ್ಯೂಚ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ನಾನು 2 ಟೊಮೊಟೊ ಹಾಕ್ಕೊಂಡಿರೋದು. ಖಾರಕ್ಕೆ ಹುಳಿ ಹಾಕಿ ರುಬ್ಬಿರ್ತೀವಲ್ಲ ಸಾಕಾಗುತ್ತೆ. ಈ 2 ಟೊಮೊಟೊ ಅಷ್ಟು ಹುಣಸೆ ಹಣ್ಣು ಈ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಹೋಳು ಎಲ್ಲ ಸಖತ್ತಾಗಿ ಬೆಂದಿದೆ. ನೋಡಿ ನಾನು ಗ್ಯಾಸ್ ಮೇಲೆ ಸಾಂಬಾರ್ ಮಾಡೋ ಪಾತ್ರ ಇಟ್ಟಿದ್ದೀನಿ. ಈಗ ಒಂದ್ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ, ಅದ್ರ ನಂತರ ಈರುಳ್ಳಿ ಕೂಡ ಹಾಕಿದ್ದೀನಿ. ಈರುಳ್ಳಿ ಒಂದ್ ಸ್ವಲ್ಪ ಕೆಂಪುಗಾದ ತಕ್ಷಣ ನಾವು ರುಬ್ಬಿರೋ ಅಂತ ಖಾರನ ಹಾಕೋಣ. ನೋಡಿ ಈಗ ಒಗ್ಗರಣೆ ಹದವಾಗಿದೆ. ಜಾರ್ನಲ್ಲಿರೋ ಸಾಂಬಾರು ಎಲ್ಲ ಹಾಕಿದ್ದೀನಿ ಖಾರ ರುಬ್ಬಿದ್ದನ್ನ, ಈಗ ಜಾರ್ ತೊಳೆದು ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ. ಈಗ ಇದನ್ನ ಒಂದು ಸ್ವಲ್ಪ ನಾವು ಕುದಿಸ್ಕೋಬೇಕು. ನೋಡಿ ಇವಾಗ ಕುದಿತಾ ಇದೆ. ಈಗ ಟೊಮೊಟೊ ತೆಕ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ನಾನು ಇದುವರೆಗೂ ಉಪ್ಪೆ ಹಾಕಿಲ್ಲ, ಆದ್ರಿಂದ ಈಗ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಖಾರ ಒಂದು ಕುದಿ ಕುದ್ದಿದೆ. ಈಗ ನೋಡಿ ಬೇಳೆ ತರಕಾರಿ ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ. ಕುಕ್ಕರ್ ಈಗ ನೋಡಿ ಸಾಂಬಾರ್ ಎಷ್ಟು ಹದವಾಗಾಯ್ತು. ಈಗ ನೋಡಿ ಉಪ್ಪನ್ನ ಸಾಕಾಗದೆ ಹೋದ್ರೆ ಬೇಕು ಅಂದ್ರೆ ಹಾಕೋಬಹುದು. ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದಿಲಿ. ನೋಡಿ ಸಾರು ಕುದಿಯೋದಕ್ಕೆ ಬರ್ತಾ ಇದೆ. ನಾನಿಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆದರೆ ಮಾತ್ರ ಹಾಕೋಬಹುದು, ಇಲ್ಲಾಂದರೆ ಹಾಗೆ ಕೂಡ ಇದು ಮಾಡ್ಬೋದು. ಬೆಲ್ಲ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಎಲ್ಲ ಹೊಂದ್ಕೊಳ್ಳುತ್ತೆ, ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಅಂತ ಹಾಕ್ತಾ ಇದ್ದೀನಿ. ನೋಡಿ ಸಖತ್ತಾಗಿದೆ ಸಾರು. ಅಂದರೆ ನಾವು ಇವಾಗ ಚೆನ್ನಾಗಿ ಕುದಿಸಿ ಇಟ್ಕೋಬೇಕು. ನೋಡಿ ಸಾಂಬಾರ್ ಕುದಿತಾ ಇದೆ.
ನೋಡಿ ಸಖತ್ತಾಗಿರುವಂಥ ಸಾಂಬಾರನ್ನು ಇವತ್ತು ಮಾಡೋದನ್ನು ತೋರಿಸಿದ್ದೀನಿ. ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.